ಇದೊಂದು ಯಾರು ಕೂಡ ನಂಬಲಾಗದಿರುವಂತ ಸಂಖ್ಯೆ ಇವತ್ತು ಈ ಮಹಾಸಂಗಮದಲ್ಲಿ ತಾವೆಲ್ಲರೂ ಕೂಡ ಸೇರಿದ್ದೀರಿ ಇದು ಬರುವಂತ ದಿನಗಳಲ್ಲಿ ಕರ್ನಾಟಕದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಮತ್ತೊಮ್ಮೆ ಬಿಜೆಪಿ ಅನ್ನು ಅರಳಿಸಿ ವಿಧಾನಸಭೆಯಲ್ಲಿ ಸ್ಪಷ್ಟವಾದಂತ ಬಹುಮತವನ್ನ ತಂದು ಮತ್ತೊಮ್ಮೆ ಜನಪರ ಜನ ಕಲ್ಯಾಣ ಸರ್ಕಾರಕ್ಕೆ ನಾಂದಿ ಆಗುವಂತ ದಿಗ್ವಿಜಯ ಸಾಧಿಸುವಂತ ಒಂದು ಸಂಕೇತವನ್ನ ತಾವೆಲ್ಲರೂ ಕೊಟ್ಟಿದ್ದೀರಿ ನಿಮ್ಮೆಲ್ಲರಿಗೂ ಕೋಟಿ ಕೋಟಿ ನಮನಗಳನ್ನು ನಾನು ಹೇಳಕ್ಕೆ ಇಚ್ಛೆಪಡುತ್ತೇನೆ ಬಂಧುಗಳೇ ನಾವು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಅವರಿಗೆ ಸುಮ್ಮನೆ ಜಗತ್ತಿನ ನಾಯಕ ಅಂತ ಹೇಳೋದಿಲ್ಲ ಇವತ್ತು ಎಲ್ಲ ದೊಡ್ಡ ದೇಶಗಳು ಇವತ್ತು ಗೌರವ ಕೊಟ್ರೆ ನಮ್ಮ ಅಕ್ಕಪಕ್ಕದಲ್ಲಿ ಇರುವಂತ ಅಷ್ಟು ನಮ್ಮ ಸ್ನೇಹತೆ ಇಲ್ಲದೆ ಇರುವಂತ ದೇಶಗಳಲ್ಲಿ ಪಾಕಿಸ್ತಾನದಲ್ಲಿ ಅಲ್ಲಿಯ ಸಾಮಾನ್ಯ ಜನ ಅಲ್ಲಿಯ ರೈತರು ಬಡವರು ಹೇಳ್ತಾ ಇದ್ದಾರೆ ನಮಗೆ ನರೇಂದ್ರ ಮೋದಿ ಜಿ ಇರುವಂತ ನಾಯಕತ್ವ ಬೇಕು ಅಂತ ಪಾಕಿಸ್ತಾನದಲ್ಲಿ ಇವತ್ತು ಹೇಳ್ತಾ ಇದ್ದಾರೆ ಚೈನಾದ ಒಂದು ಪತ್ರಿಕೆ ಪ್ರಮುಖ ಪತ್ರಿಕೆಯಲ್ಲಿ ಬಂದಿದೆ ಇವತ್ತು ನರೇಂದ್ರ ಮೋದಿ ಜಿ ಅವರು ಮಾಡಿರುವಂತ ಅಭೂತ ಕಾರಣದಿಂದ ನಮ್ಮಿಂದ ಪ್ರಾರಂಭ ಆಗಿರುವಂತ ಕೋವಿಡ್ ಅನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡಿ ಇವತ್ತು ಭಾರತವನ್ನ ಯಾವ ರೀತಿ ಬಲಿಷ್ಠವಾಗಿ ಕಟ್ತಾ ಇದ್ದಾರೆ ಅಂತ ನಾಯಕತ್ವ ಚೈನಾಗೆ ಬೇಕು ಅಂತ ಇವತ್ತು ಅಲ್ಲಿಯ ಪತ್ರಿಕೆಗಳು ಹೇಳ್ತಾ ಇದ್ದಾವೆ ಆದರೆ ನಮ್ಮವರೇ ಇಲ್ಲಿಯ ವಿರೋಧ ಪಕ್ಷದ ನಾಯಕರು ವಿದೇಶಕ್ಕೆ ಹೋಗಿ ಮೋದಿ ಬಗ್ಗೆ ಟೀಕೆಯನ್ನು ಮಾಡಿ ಕೇವಲ ಮೋದಿ ಜಿಯವರು ಅಷ್ಟೇ ಅಲ್ಲ ಭಾರತದ ಒಂದು ಪ್ರಜಾಪ್ರಭುತ್ವವನ್ನು ಹೀಗಳಿಸಿ ಬೇರೆ ದೇಶಗಳ ಸಹಾಯವನ್ನು ಪಡೆಯುವಂತ ದುಷ್ಟ ಕೆಲಸಕ್ಕೆ ಇವತ್ತು ಕೈ ಹಾಕಿದ್ದಾರೆ ಇಂಥ ನಾಯಕತ್ವ ನಮಗೆ ದೇಶಕ್ಕೆ ಬೇಕಾ ದೇಶದ ಬಗ್ಗೆ ಅವಹೇಳನ ಮಾಡುವಂತ ನಾಯಕತ್ವ ದೇಶಕ್ಕೆ ಬೇಕಾ ಈ ನಾಡಿಗೆ ಬೇಕಾ ಅನ್ನೋದನ್ನ ತಾವು ತೀರ್ಮಾನವನ್ನ ಮಾಡಬೇಕು ಇದು ರಾಜ್ಯದ್ರೋಹ ದೇಶದ್ರೋಹದ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಕೇವಲ ಅಧಿಕಾರ 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 60 ವರ್ಷ ಅಧಿಕಾರದಲ್ಲಿ ಇದ್ರೂ ಕೂಡ ಇವತ್ತಿಗೂ ಕೂಡ ಅಧಿಕಾರದಿಂದ ದೇಶದ ಬಗ್ಗೆ ಕಾಳಜಿ ಇಲ್ಲ ದೇಶದ ಜನರ ಬಗ್ಗೆ ಕಾಳಜಿ ಇಲ್ಲ ಈ ಕರ್ನಾಟಕದ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ ಬಂಧುಗಳೇ ಡಬಲ್ ಇಂಜಿನ್ ಸರ್ಕಾರ ಏನ್ ಮಾಡಿದೆ ಅಂತ ಹೇಳ್ತಾರೆ